ನಮಸ್ಕಾರ ಸರ್, ನನ್ನ ಹೆಸರು ಸುಧಾಕರ್ ಅಂತ ಹೇಳಿ. ಒಂದು ಪಿರಮಿಡ್ ಬರಲಿಕ್ಕೇನು ಕೋರ್ ಪರ್ಸನ್ ಅಂತ ಹೇಳಬಹುದು ನಾವು. ಎಚ್ ಪಿ ಕಂಪನಿಯಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ. ಸೊ ಅಂದರೆ ನಿಮಗೆ ಮ್ಯೂಸಿಕ್ ಅಂದರೆ ಭಾಳ ಇಂಟ್ರೆಸ್ಟ್ ತುಂಬ ಇಷ್ಟ. ಸೊ ಅಲ್ಲಿಂದ ನೀವು ಒಂದು ಸ್ಪಿರಿಚುವಲ್ ಜರ್ನಿ ಅನ್ನೋದು ಸ್ಟಾರ್ಟ್ ಆಯಿತು. 3 ಗಂಟೆ ಮೇಲೆ ನಿದ್ದೆ ಬರ್ತಾ ಇದ್ದಿಲ್ಲ. ಅಂದರೆ ನೀವು ಫ್ಯಾಮಿಲಿ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರಾ ಸರ್ ಆ ಟೈಮಲ್ಲಿ? ನಾನೇ ಮನೆ ಪಕ್ಕದಲ್ಲಿ ಮತ್ತೆ ಮಧ್ಯರಾತ್ರಿ ಹೋಗ್ಬಿಟ್ಟು ಹುಡುಕು. ಇಷ್ಟು 8 ಜನಕ್ಕೆ ಡಿವೈಡ್ ಆಗುತ್ತೆ ಪಾಪ, ಅದು ಪಾಪ ಆಹಾರ. ಕಡಿಮೆ ಅಂದ್ರೂ ಒಂದು 10 ಜನ ಶಾಖಾಹಾರಿಗಳಾಗಿ ಮಾಡಿದ್ದೀನಿ ಸರ್. ನಮ್ಮ ಫ್ಯಾಮಿಲಿ ನಾನು ಚೇಂಜ್ ಮಾಡೋಕ್ಕಾಗಿಲ್ಲ. ಸೊ ಸ್ವಾಮೀಜಿನ ಮಾಡಿಬಿಟ್ರ ನಿಮ್ಮನ್ನ? ಸೊ ಗ್ರೇಟ್ ಜರ್ನಿ ಸರ್ ನಿಮ್ದು, ವೆರಿ ವಂಡರ್ಫುಲ್ ಟ್ರಾನ್ಸ್ಫಾರ್ಮೇಶನ್. ತಂದೆ ತಾಯಿ ಋಣ, ನಮ್ಮ ಊರಿನ ಋಣ ಎಷ್ಟಾಗುತ್ತೋ ಅಷ್ಟು ತೀರಿಸಬೇಕು. ಬೆಸ್ಟ್ ಟೀಚರ್ ಈಸ್ ಬೆಸ್ಟ್ ಲರ್ನರ್ ಅಂತಾರಲ್ಲ, ಸೂಸೈಡ್ ಮಾಡ್ಕೊಂಡ್ಮೇಲೆ ಅವ್ರು ಏನು ಹೇಳಿ ಸರ್ ನನಗೆ ತಿಳಿಸ್ಲೇವಯ್ಯ ಅಂದ್ರು. ಅವ್ರ ಹತ್ರ ನಿಮಗೆ ಪತ್ರಿಜಿಯವ್ರ ಹತ್ರ ಏನಷ್ಟು ಭಾಳ ಇಷ್ಟ ಆಗೋದಾಗಲಿ? ನಾನ್ ವೆಜ್ ತಿಂತಾ ಇರ್ಬೇಕಾದ್ರೆ ತುಂಬ ಕೋಪ, ಪ್ರಾಣಿಗಳ ಹತ್ರ ಮಾತಾಡ್ಬೋದು, ಬ್ಲಡ್ ಆಗ್ತಾ ಇದೆ ಬಟ್ ಅದು ಡಯಾಗ್ನೈಸ್ ಮಾಡೋಕ್ಕಾಗ್ತಲ್ಲ. ಬಾಡಿ ವೇಕೇಟ್ ಮಾಡಿದವ್ರನ್ನ ಮತ್ತೆ ವಾಪಸ್ ಕರೆಸಿ ಅಂತ ನಿಮಗೆ ಕೇಳಿದ್ರ? ಮತ್ತೆ ರೀ ಆಪರೇಷನ್ ಮಾಡಿ ಮಾಡುವ ಅವ್ರು ಬೈದ್ರು. ಅದೇ ಸೋಲು ಗಂಡು ಮುಖ ರೂಪದಲ್ಲಿ ನಮಗೆ ಜನನ ಆಯ್ತು. ಮಕ್ಕಳಾಗಿಲ್ಲ ಅಂತ ಕೆಲವರು ಬಹಳ ಡಿಸ್ಟರ್ಬ್ಡ್ ಅಲ್ಲಿ ಇರ್ತಾರೆ. ಅವರವರು ಮಾತ್ರ ಮುಗಿದ್ಮೇಲೆ ಅವ್ರು ಹೋಗ್ಲೇಬೇಕು. ಅದು ಯಾಕೆ ಮಕ್ಕಳಾಗಿಲ್ಲ ಅಂದರೆ ಧ್ಯಾನ ಏನಾದರೂ ಪರಿಚಯ ಆಗಿಲ್ಲ ಅಂದಿದ್ರೆ ನನಗೆ ಇಷ್ಟೊತ್ತಿಗೆ ಬ್ರೈನ್ ಸ್ಟ್ರೋಕು ಇಲ್ಲ ಏನೋ ಮೈಗ್ರೇನೋ ಏನೋ ಬರೋದು. ಎಲ್ಲದಕ್ಕಿಂತ ದೊಡ್ಡದ ನಮ್ಮ ಸಮಾಧಾನ. ಮೆಡಿಟೇಟರ್ ಹೋಗಿ ಇಂಟರ್ವ್ಯೂಗೆ ಹೋದ್ರಂದ್ರೆ ಅವರು ಅಷ್ಟೇ ದೊಡ್ಡವರಾದ್ರೂ ಕೂಡ ಇವನು ಒಂದು ದಿನ ಧ್ಯಾನ ಮಾಡಿ ಅವ್ರ ಮುಕ್ತಿ ಹೊಂದಬೇಕು. ಅದು ಬಿಟ್ಟು ದೇರ್ ಇಸ್ ನೋ ಅದರ್ ವೇ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್.